ಜಗಚ್ಯುತಿ ಬಸವಣ್ಣವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಲಿಂಗಾಯತ ಸಮಾಜ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಸ್ಪೀಕರ್ ಯುಟಿ ಖಾದರ್ಗೆ ಮನವಿ ರವಾನಿಸಿದರು. ಬಸನಗೌಡ ಪಾಟೀಲ್ ಯತ್ನಾಳ ಪ್ರತಿಕೃತಿಗೆ ಚೊಪ್ಪಲಿ ಹಾರ ಹಾಕಿ ದಹಿಸಲು ಯತ್ನಿಸಿದ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಯತ್ನಾಳ್ ವಿರುದ್ಧ ಏಕವಚನದಲ್ಲಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಹೋರಾಟಗಾರರು ಬೆಳಗಾವಿ ಅಧಿವೇಶನಕ್ಕೆ ಯತ್ನಾಳ್ ಬಂದ್ರೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಹುಚ್ಚು ನಾಯಿ ಹರಕು ಬಾಯಿ ಹೇಡಿ ಯತ್ನಾಳ್ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಸತ್ತಪ್ಪ ಸತ್ತು ಯತ್ನಾಳ್ ಸತ್ತ ಅಂತ ಘೋಷಣೆ ಕೂಗಿ ಕಾರ್ಯಕರ್ತರು ಯತ್ನಾಳ್ ಪ್ರತಿಕೃತಿ ದಹಿಸಿಕೊಂಡು ಹೋದ್ರು. ಅರ್ಧಕ್ಕೆ ಬೆಂಕಿ ಹಚ್ಚಿ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಂಕರ್ ಗುಡಸ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು. ಯತ್ನಾಳ್ ಅಂತಂದ್ ಹೇಳ್ತೀನಿ ನಾನು, ಯಾಕಂದ್ರೆ ಅವಾಗ ಬಸವರಾಜ್ ಅನ್ನೋ ಲಾಯಕ ಇಲ್ಲ ಅವ, ನನ್ನ ಮಗ. ಅವನು ಎಷ್ಟು ದ್ರೋಹಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಗುರುದ್ರೋಹ ಮಾಡ್ತಿದ್ದಾನೆ. ಒಂದು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಲಿಂಗಾಯತನೇ ಆಗಿ ಬಸವಣ್ಣನ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಗುರುದ್ರೋಹಿ ಅವನು. ಅವನು ಒಬ್ಬ ರಾಜಕೀಯದಿಂದ ಬೆಳಿಬೇಕಾದ್ರೆ ಅಪ್ಪ ಬಸವಣ್ಣನ ಹೆಸರಿನಲ್ಲೇ ಬೆಳಿತಿದ್ದಾನೆ ಅನ್ನೋ ಮೂರ್ಖ ಮರ್ತಿದ್ದಾನೆ ಅವನು. ಅವನು ಮೂರ್ಖತನ ಕೆಳದಿದ್ದಾನೆ. ಆಮೇಲೆ ಡಿಪಾರ್ಟ್ಮೆಂಟ್ನವ್ರಿಗೆ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಮ ಶರಣ ಬಳಗದವರು ಎಷ್ಟು ದಿನದ ಮೂಲಕ ಕೊಟ್ಟಿದ್ದಾರೆ ಅರ್ಜಿನ, ನಾವು ದಹನ ಮಾಡ್ತೀವಿ ಅಂತ. ಅಷ್ಟು ದಿನ ಸುಮ್ಮನಿದ್ದು ಇವಾಗ ಒಂದು 10 ನಿಮಿಷದ ಹಿಂದೆ ನಾವು ದಹನ ಮಾಡಕ್ ಬಿಡೋದಿಲ್ಲ ಅಂತಾರೆ. ಡಿಪಾರ್ಟ್ಮೆಂಟಿಗೆ ಒಂದು ಮನವಿ ಮಾಡ್ಕೋತೀನಿ, ದಯಮಾಡಿ ನಮಗೆ ಅನುವು ಮಾಡ್ಕೊಡ್ರಿ. ಅಷ್ಟು ಮಾತ್ರ ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ. ಆಮೇಲೆ ವಿರೋಧ ಪಕ್ಷಗಳಿಗೆ ಸಹಪಾಠಿಗಳಿಗೂ ಹೇಳ್ತೀನಿ. BJP ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲೇ ಒಂದು ಏನೋ ಕುತಂತ್ರಿ ಒಂದು ಕೆಡ್ಡ ಅಂತ ಹೇಳ್ಬೋದು. ಕೆಡ್ಡ ಅವನು ಬಸವರಾಜ ಅಂತ ಯತ್ನಾಳ್ ಅಂತ ಬಸವರಾಜ್ ಅಂತ ಅನ್ಲೇಬಾರ್ದು. ಯತ್ನಾಳ್ ಒಂದು ಕೆಡ್ಡ ಇದ್ದಂಗಿದೆ. ಆ ಕೆಡ್ಡನ ವಿರೋಧ ಮಾಡ್ಯಾರಮ್ಮ. ಆ ಕೆಡ್ಡನ ನಿಮ್ಮ ಸ್ಥಳೀಯದಲ್ಲೇ ಇಟ್ಕೊಂಡಿದ್ದೀರಿ. ಎಷ್ಟು ಸರಿ ವಿರೋಧ ಪಕ್ಷದವರು ಏನಾದ್ರೂ ಎಳ್ಳು ಕಾಳಷ್ಟು ಮಾತಾಡಿದ್ರು ಕೂಡ ರಬ್ಬರ್ ಹೇಳ್ದಂಗ್ ಹೇಳಿತೀರಿ. ಬಸವಣ್ಣನ ಮೇಲೆ ಹೇಳಿದ್ರಲ್ಲ BJP ಅವ್ರು, ಏನ್ರಿ ಮಾಡ್ತಿದ್ದೀರಾ? ಆ ನೇರವಾಗಿ ನಾನು ಅಮಿತ್ ಶಾಗೆ ಕೇಳ್ತೀನಿ, ಏನ್ರಿ ಮಾಡ್ತಿದ್ದೀರಾ? ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ, ಬಸವಣ್ಣನ ಬಗ್ಗೆ ಮಾತಾಡಿದ್ರೆ, ಸಮಾಜದ ನಾಯಕರು ಯಾಕ್ರಿ ಮಾತಾಡ್ತಿಲ್ಲ? ಮಾತಾಡ್ತಿದ್ದಾರೆ, ಆದ್ರೆ ಮೇಲೆ ಅವ್ರಿಗೆ ಏನು ಬರ್ತಾ ಇಲ್ಲ ಅಂತ ನನ್ ಗಮನಕ್ಕಿದೆ. ಮೇಲೆ ಏನು ಬರ್ತಾ ಇಲ್ಲ. ಇವ ನಾನು ಹೇಳಿದ್ದೆ ಕರೆಕ್ಟು, ನಾನು ಮಾತಾಡಿದ್ದೆ ಕರೆಕ್ಟು. ನಾನು ಬಸವಣ್ಣ ಹೊಳಿಗಾರಿದ್ರು ಅಂತಂದು ಹೇಳ್ತಿದ್ದಾರಲ್ಲ, ವಚನದಲ್ಲಿ ಓದಿದಾರಂತೆ. ಅದನ್ನ ತಗೊಂಬರ್ರಿ, ವಚನನ ಬಹಿರಂಗವಾಗಿ ತಗೊಂಬರ್ರಿ. ನಾವ್ ಎಲ್ಲಿರ್ತೀವಿ ಅಲ್ಲಿ ಬಸವ ಭಕ್ತರು. ನಾವು ಯಾವುದೇ ಪಕ್ಷ ಇಲ್ಲ, ಯಾವುದೇ ಸಂಘಟನೆ ಇಲ್ಲ, ಯಾವುದೇ ಇಲ್ಲ. ನಾವು ಓನ್ಲಿ ಬಸವ ಭಕ್ತರು, ಬಸವ ಭಕ್ತರಾಗಿ ಬರ್ತೀವಿ. ನೀವ್ ಏನ್ ಕಿರೀಟ ಇಟ್ಕೊಂಡ್ ಬರ್ತೀರೋ ಬರ್ರಿ. ಓಪನ್ ಚಾಲೆಂಜ್ ಇದು, ಓಪನ್ ಚಾಲೆಂಜ್. ಬೆಳಗಾವಿ ಬರ್ರಿ, ಓಪನ್ ಆಗಿ ಚರ್ಚೆ ಮಾಡ್ರಿ ಬಸವಣ್ಣನ ಬಗ್ಗೆ. ಜೈ ಗುರು ಬಸವೇಶ. ಚರ್ಚಾಕ್ ಬರ್ಲಿ, ಬಂದ್ರೆ ಯತ್ನಾಳ ಜೊತೆಗೆ ಮಾತಾಡ್ತೇವೆ ನಾವು. ಮಣ್ಣಿನ ದಿವಸನ ಅವ್ರು 1 ತಾರೀಕು ಇಲ್ಲಿ ಬಂದಾಗನ ಪ್ರತಿಭಟನೆ ಮಾಡೋರಿದ್ದು. ಒಂದು 100 ಹುಡುಗರು ನಾವು ಇಲ್ಲಿ ಬಂದಿದ್ದು. ಅವತ್ತು ಯತ್ನಾಳನ ಮೂತಿಗೆ ಮಸಿ ಬೆಳಿಬೇಕಂತ ಬಂದಿದ್ದು. ಖರೆ ಬೇರೆ ಅವ್ರ ಪಕ್ಷದ ಕಾರ್ಯಕ್ರಮ ಇದ್ದ ಕಾರಣಕ್ಕ ಬೇರೆ ಇಂಟಿಮೇಶನ್ ಹೋಗೈತೆ ಅಂತೇಳಿ ಅವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡಲಿಲ್ಲ. ಇವತ್ತಿನ ದಿವಸ ನಾವು ಇಲ್ಲಿ ಪರ್ಮಿಷನ್ ತಂದಿದ್ದೆವು, ಅವ್ರ ಪ್ರಕೃತಿ ದಹನ ಮಾಡ್ತೇವೆ ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರ. ಅಂದ್ರೂ ಕೂಡ ಇಲ್ಲಿ ನಮ್ಗೆ ಅಡತಡೆ ಮಾಡ್ತಾ ಇದ್ದಾರ. ಇಲ್ಲಿ ಏನ್ ರಾಜಕೀಯ ದೊಬ್ಬ ಬರ್ತಾ ಇದೆ ನಮಗ್ ಗೊತ್ತಿಲ್ಲ. ಯತ್ನಾಳ ಅವ್ರಿಗೆ ಬಸವಣ್ಣ ಅವ್ರ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ. ರಾಜಕೀಯ ಒಂದೇ ಗೊತ್ತ ಅವನ್ಗ, ಅವ್ ಹುಚ್ಚಿದಾನ, ಹುಚ್ಚುತ್ತಾರ ಮಾತಾಡೋದು ಒಂದೇ ಗೊತ್ತ. ಅದನ್ನ ಬಿಟ್ರೆ ಬಾಕಿದ ಏನೂ ಗೊತ್ತಿಲ್ಲ ಯತ್ನಾಳ ಅವ್ರಿಗೆ.
ಓಪನ್ ಆಗಿ ಬರ್ಲಿ, ಬೆಳಗಾವಿದಲ್ಲಿ ನಾವು ಸ್ಟೇಜ್ ಮಾಡ್ತೇವ, ಓಪನ್ ಚಾಲೆಂಜ್ ಅವ್ರಿಗೆ ಬರ್ಲಿಕ್ಕೆ ಹೇಳ್ರಿ. ಯತ್ನಾಳಿಗೆ ಬಸವಣ್ಣ ಅವ್ರ ಬಗ್ಗೆನೆ ಚರ್ಚೆ ಮಾಡಕ್ ಬರ್ಲಿಕ್ಕೆ ಹೇಳ್ರಿ. ಜಿಲ್ಲಾ ಎಲ್ಲಾ ಲಿಂಗಾಯತ ಸಂಘಟನೆಯ ಪರವಾಗಿ ಲಿಂಗಾಯತ ಸಮಾಜದವರು ಎಲ್ಲರೂ ಸೇರಿ ನಮ್ಮ ರಾಜಕೀಯ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕಾಗಿ ನಾವು ಅವರ ಬಗ್ಗೆ ಅವರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕಾಗಿ ನಾವು ಇದನ್ನು ಅನುಮತಿಯನ್ನು ನಾವು ಕಮಿಷನರ್ ಆಫೀಸ್ನಲ್ಲಿ ಕೊಟ್ಟು ನಾವು ಅದನ್ನು ರಿಸೂಟ್ ತೊಗೊಂಡ್ಬಂದೇವಿ. ಅವರ ಅನುಮತಿ ಪ್ರಕೃತಿ ದಹನ ಮಾಡ್ತೀವಿ ಅಂತೇಳಿ ನಾವು ಅದನ್ನು ರಿಸೂಟ್ ಅಂತೇಳಿ ಕಾಪಿ ತಂದೇವಿ. ಆದರೂ ಸಹಿತ ಇಲ್ಲಿ ನಮಗೆ ಅದನ್ನು ಸ್ಟ್ರೈಕ್ ಮಾಡಲಿಕ್ಕೆ ಆ ಪ್ರಕೃತಿ ದಹನ ಮಾಡಲಿಕ್ಕೆ ನಮಗೆ ಪೊಲೀಸ್ ಅಡ್ಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಕಮಿಷನರ್ ಆಫೀಸ್ದವರು ಇದನ್ನು ಎಚ್ಚೆತ್ತುಕೊಂಡು ಅವರಿಗೆ ಬೇಗನೆ ಅವರಿಗೆ ಕನ್ವೀನೆನ್ಸ್ ಮಾಡಿ ತಿಳಿಸ್ಬೇಕಂತೇಳಿ ನಾನು ಎರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ.